ಇವರು ರಾಜಕೀಯ ಕುತಂತ್ರಕ್ಕೋಸ್ಕರ ನಮ್ಮ ಊರ್ನ ಮೂಲೆ ಗುಂಪು ಮಾಡಿದ್ರು. ಇವತ್ತು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಐತೆ. 5000 ಓಟ್ ಮಾರ್ಕೊಳ್ಳೋದು ಬೇಡ, ಎಣ್ಣೆಗೋಸ್ಕರ ಮಾರ್ಕೊಳ್ಳೋದು ಬೇಡ, ಜಾತಿಗೋಸ್ಕರ ರಾಜಕೀಯ ಮಾಡೋದು ಬೇಡ. 12-1 ಗಂಟೆ ಫೋನ್ ಹಾಕಿದ್ರೆ ಫೋನ್ ಎತ್ತಾರೆ ನೋಡ್ರಿ ಅವ್ರ ನಾಯಕರು. ಮೋದಿಗೆ ಮೋದಿ ಅಲೆ ಇರೋದ್ರಿಂದನೇ ಬಿಜೆಪಿ ಬರ್ಬಹುದು ಅಂತ. ಪ್ರಜಾಕೀಯ ಪ್ರಜಾಕೀಯ ಅಂತಾರೆ ಉಪೇಂದ್ರ ಅವ್ರಿಗೆ, ಒಂದ್ಸತಿ ಪ್ರಜಾಕೀಯ ಕೊಟ್ರೆ ಉಪೇಂದ್ರ ಅವ್ರಿಗೆ ಚಾನ್ಸಸ್ ಆಗ್ಬೋದೇನೋ ಅಂತ ಅಭಿಪ್ರಾಯ. ಫ್ರೀ ಅನ್ಬಿಟ್ಟು ಅಕ್ಕಿಗೆ ಹೋಗ್ತೀರಿ, ಅಲ್ಲಿ 100 ರೂಪಾಯಿ ಇಸ್ಕೊಂಡೇ ಇಸ್ಕೊಂತಾರೆ, ಎಲ್ಲ ಲಂಚ ಲಂಚ ಲಂಚ. ಸರ್ಕಾರದವ್ರು ದುಡ್ಡು ಇಸ್ಕೊಂತಾರೆ, ಎಲ್ಲ ಇತ್ತು ಅವ್ರ ಬ್ಯಾಗ್ ದಾಗ ಅವ್ರ ಇದನ್ ಮಾಡ್ಕೊಂತಾರೆ. ಸರ್ ನಮ್ಗೆ ಯಾರು ಬಡವ್ರಿಗೆ ಯಾರು ಕೊಡಲ್ಲ. ಸರ್ಕಾರ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿದ್ರೆ ನಾವ್ಯಾಕು ಮಾಡ್ತಾ ಇದ್ರಿ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾರರು ಹೊಂದಿರುವ 2ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಮೂರು ಬಾರಿ ಗೆದ್ರೂ ಅಭಿವೃದ್ಧಿಗಿಂತ ಸಮಸ್ಯೆಗಳೇ ಹೆಚ್ಚು ಅನ್ನೋ ಆರೋಪ ಅರವಿಂದ್ ಲಿಂಬಾವಳಿ ಮೇಲಿದೆ. ಪ್ರತಿಷ್ಠಿತ ಐಟಿ ಕಂಪನಿಗಳ ತಾಣವಾಗಿರುವ ಮಹದೇವಪುರ ಕ್ಷೇತ್ರದಿಂದ ಗೆದ್ದಿರುವ ಹಾಲಿ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಮೂಲತಃ ಬಾಗಲಕೋಟೆಯವರು, ಎಂಎಲ್ಸಿ ಆಗಿದ್ದವರು. ಕಾರಣಾಂತರಗಳಿಂದ ಅವರನ್ನ ಮಹದೇವಪುರದಿಂದ ಬಿಜೆಪಿ ಕಣಕ್ಕಿಳಿಸಿತು. ಕಣಕ್ಕಿಳಿದ ಮೊದಲ ಪ್ರಯತ್ನದಲ್ಲೇ ಅಂದ್ರೆ 2008ರಲ್ಲಿ ಕಾಂಗ್ರೆಸ್ನ ಬಿ ಶಿವಣ್ಣ ಎದುರು ಲಿಂಬಾವಳಿ 13,358 ಮತಗಳ ಅಂತರದಲ್ಲಿ ಗೆದ್ದಿದ್ದರು. 2013ರಲ್ಲಿ ಕಾಂಗ್ರೆಸ್ನ ಎಸಿ ಶ್ರೀನಿವಾಸ್ ಎದುರು ಕೇವಲ 6,149 ಮತಗಳಿಂದ ಗೆದ್ದಿದ್ದರು. ಇನ್ನು 2018ರ ಚುನಾವಣೆಯಲ್ಲಿ ಶ್ರೀನಿವಾಸ್ ಎದುರೇ 17,784 ಮತಗಳ ಅಂತರದಿಂದ ಅರವಿಂದ್ ಲಿಂಬಾವಳಿ ಭರ್ಜರಿ ಗೆಲುವು ಸಾಧಿಸಿದರು. ಸತತ 3 ಬಾರಿ ಗೆದ್ದು ಬೀಗುವ ಮೂಲಕ ಹ್ಯಾಟ್ರಿಕ್ ಸರ್ದಾರ ಅನಿಸಿಕೊಂಡಿದ್ದಾರೆ. ಈ ಬಾರಿಯೂ ಜಯ ಗಳಿಸುತ್ತಾರಾ ಎಂದು ಕ್ಷೇತ್ರದ ಜನರಿಗೆ ಕೇಳಿದರೆ ವಿಭಿನ್ನ ಅಭಿಪ್ರಾಯ ಕೇಳಿಬರುತ್ತಿದೆ. ಪರಿಶಿಷ್ಟ ಮೀಸಲು ಕ್ಷೇತ್ರವಾಗಿರುವ ಮಹದೇವಪುರ ಕ್ಷೇತ್ರದಲ್ಲಿ ಒಟ್ಟು 470,918 ಮತದಾರರಿದ್ದಾರೆ. ಇದರಲ್ಲಿ 256,250 ಪುರುಷ ಮತದಾರರಿದ್ದರೆ 214,479 ಮಹಿಳಾ ಮತದಾರರಿದ್ದಾರೆ. 2.51 ಲಕ್ಷಕ್ಕೂ ಅಧಿಕ ಎಸ್ಸಿ ಎಸ್ಟಿ ಮತಗಳಿದ್ದು ಗೆಲುವಿಗೆ ಈ ಮತಗಳೇ ನಿರ್ಣಾಯಕ ಅನ್ನಬಹುದು. ಇನ್ನು ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಲು ಕೈ ನಾಯಕರು ಇನ್ನಿಲ್ಲದ ಸಾಹಸಗಳನ್ನ ಮಾಡಿದ್ರು ವಿಫಲರಾಗಿದ್ರು. ಆದರೆ ಈ ಬಾರಿ ಅರವಿಂದ್ ಲಿಂಬಾವಳಿಯವರನ್ನ ಶತಾಯಗತಾಯ ಕಟ್ಟಿಹಾಕಲು ಕಾಂಗ್ರೆಸ್ ರಣತಂತ್ರವನ್ನ ಮಾಡಿರುವುದು ಪಕ್ಕಾ ಎನ್ನಲಾಗಿದೆ. ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಎಚ್ ನಾಗೇಶ್ರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಡಿಸಿ ಲಿಂಬಾವಳಿ ಮಣಿಸುವ ತಂತ್ರವನ್ನ ಕಾಂಗ್ರೆಸ್ ಹೆಣೆದಿದೆ. ಈ ಬಾರಿಯ ಮಹದೇವಪುರ ಚುನಾವಣೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಬಿಗ್ ಫೈಟ್ ಎಂದರೆ ತಪ್ಪಾಗಲಾರದು. ಇಂತಹ ರಾಜಕೀಯ ಇತಿಹಾಸವಿರುವ ಮಹದೇವಪುರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗಿವೆ? 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯ ಪರ ಒಲವಿದೆ, ಯಾವ ಪಕ್ಷದ ಪರ ಜನರ ಮನಸ್ಸಿದೆ ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ. ಸರ್, ಈ ರಾಜಕೀಯ ಅನ್ನೋದೇನೇ, ಫಸ್ಟ್ ಆಫ್ ಆಲ್ ನೀವೇನು ಮಹದೇವಪುರ ಕ್ಷೇತ್ರ ಅಂತ ಹೇಳ್ತಾ ಇದ್ರಲ್ಲ, ಫಸ್ಟ್ ನಾನು ನಮ್ದು ಹೇಳ್ತೀನಿ. ಫಸ್ಟ್ ಇದು ವರ್ತೂರು ಕ್ಷೇತ್ರ ಅಂತ, ಆಲ್ ಓವರ್ ಏಷ್ಯಾದಲ್ಲೇ ಅತಿ ದೊಡ್ಡ ಕ್ಷೇತ್ರ ಅಂತ ಹೆಸರು ತಗೊಂಡಿದ್ದ ಕ್ಷೇತ್ರ ನಮ್ಮ ವರ್ತೂರು ಕ್ಷೇತ್ರ. ಇವರು ರಾಜಕೀಯ ಕುತಂತ್ರಕ್ಕೋಸ್ಕರ ನಮ್ಮ ಊರನ್ನ ಮೂಲೆ ಗುಂಪು ಮಾಡಿದ್ದು. ಅರ್ಥ ಮಾಡ್ರಿ, ಯಾರೇ ಆಗಲಿ ಒಂದು ವಿಂಗಡಣೆ ಮಾಡಿದವಾಗ ವರ್ತೂರ್ನ ಬಿಟ್ಟು ಬೇರೆ ಎರಡು ಮಾಡ್ಬೋದಾಗಿತ್ತಲ್ಲ, ವರ್ತೂರ್ನೇ ಕಿತ್ತಾಕಿ ಮಾಡುವಂಥ ಅಗತ್ಯ ಏನಿತ್ತು ಅಲ್ಲೇ ಸ್ಟಾರ್ಟ್ ಆಯಿತು. ಫಸ್ಟ್ ಆಫ್ ಆಲ್ ರಾಜಕೀಯ ಇವರು ಯಾಕೆ ಕೆಳಮಟ್ಟದಲ್ಲಿ ಮಾಡಿದ್ರು ಅಂತ. ಆಮೇಲೆ ಅದಾದಮೇಲೆ ನಮ್ಮ ವರ್ತೂರಲ್ಲಿ ಆಗಬೇಕಾಗಿದ್ದ ಕೆಲವೊಂದು ಸೌಲಭ್ಯಗಳು ಏನಿರ್ಬೋದು, ನಮ್ಮದು ಬಂದುಬಿಟ್ಟು ಸುಮಾರು 1,000 ಎಕರೆ ಗೌರ್ಮೆಂಟ್ ಜಾಗ ಇತ್ತು, ಎಲ್ಲ ಕಬಳಿಸಿ ಸೈಟ್ಗಳು ಮಾಡಿ ನುಂಗಿ ನೀರು ಕುಡ್ದಿದ್ದು ಆಯಿತು. ಗೋಮಾಳಗಳು ಇಲ್ಲ, ಮೇಯ್ನ್ ದನ ಸಾಕ್ತಕ್ಕಂಥವ್ರಿಗೆ ಹಳ್ಳಿಗಳ ಮೇಲೆ ಆಗಲಿ ಸಿಟಿನಲ್ಲಾಗಲಿ ಗೋಮಾಳ ಇದ್ದರೆ ದನ ಸಾಕ್ತಕ್ಕಂಥವ್ರಿಗೆ ಅದು ಭಾಳ ಅಂದರೆ ಭಾಳ ಸಹಾಯಕರ. ಅದನ್ನೆಲ್ಲ ನುಂಗಿ ನೀರು ಕುಡ್ದಿದ್ದು ಆಯಿತು. ರಾಜಕಾಲುವೆಗಳು, ಒತ್ತುವರಿಗಳು, ಅದಕ್ಕೆ
ಇವತ್ ಯುವಕರ್ಗ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನ್ ಬಿರೇ ಮಾದೇಪುರ ಕ್ಷೇತ್ರ ಅಂತ ಹೇಳಲ್ಲ, ಆಲ್ ಓವರ್ ಕರ್ನಾಟಕ ಇವತ್ತು ನಮ್ ಕೈಯಲ್ಲಿ ಐತೆ, ಇವತ್ತು ನಮ್ ಭವಿಷ್ಯ ನಮ್ ಕೈಯಲ್ಲಿ ಐತೆ. 5,000 ಓಟ್ ಮಾರ್ಕೊಳೋದ್ ಬೇಡ, ಎಣ್ಣೆಕೋಸ್ಕರ ಮಾರ್ಕೊಳೋದ್ ಬೇಡ, ಜಾತಿಗೋಸ್ಕರ ರಾಜಕೀಯ ಮಾಡೋದ್ ಬೇಡ, ಸಮುದಾಯದ ಪರ ನಿಂತ್ ಮಾಡೋದ್ ಬೇಡ. ಇವ್ನ್ ನಮ್ಮವನು ಅಂತ ಓಟ್ ಹಾಕ್ಬಾರ್ದು. ಯಾರೋ ಜನದ ಜೊತೆ ನಿಂತು ಜನದ ಪರವಾಗಿ ಅವ್ರ ಕಷ್ಟನ ಆಲ್ಗಿಸ್ತಾರೋ, 12-1 ಗಂಟೆಗೆ ಫೋನ್ ಹಾಕದೆ ಫೋನ್ ಎತ್ತಾರ ನೋಡ್ರಿ, ಅವ್ರ ನಾಯಕರು. ಬೆಳಗ್ಗೆ 12 ಗಂಟೆಗೆ ಎದ್ದು ಬರೋನಲ್ಲ ನಾಯಕನು, ಬೆಳಗ್ಗೆ 12 ಗಂಟೆಗೆ ಎದ್ದು ಬಂದು 4 ಗಂಟೆಗೆ ಅದು ನಿಮ್ಮನ್ನು ಸುಮ್ಮನೆ ಹಂಗೆ ನೋಡ್ಬಿಟ್ಟು ಹೋಗ್ಬಿಡೋನಲ್ಲ ನಾಯಕನು. ಯಾಕಂದ್ರೆ ನಾನು ರೇಸ್ ಮಾಡಿದಾಗ ಎಲ್ರು ನೋಡಿದ್ದೀನಿ, ಎಲ್ಲರ ಮನೆ ಬಾಕಲ್ಗಳಿಗೂ ಹೋಗಿದ್ದೀನಿ. ಯಾರು ಏನನ್ನೋದು ನನಗೆ ಅವತ್ತೇ ಗೊತ್ತಾಗಿದ್ದು, ರಾಜಕೀಯ ಈ ಮಟ್ಟದಲ್ಲೂ ಮಾಡ್ತಾರಾ ಅಂತ. ತುಂಬ ಉನ್ನತವಾಗಿ ಪ್ರಜಾಕೀಯ ಅಂದ್ಬಿಟ್ಟು ನಮ್ಮ ಇವರು ಒಂದು ಹೇಳ್ತಾರೆ. ನನಗೆ ರಾಜಕೀಯ ನನಗೆ ಬೇಡ. ಬಟ್ ನಾನು ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ ಉಪೇಂದ್ರ ಸರ್ ಅವ್ರದ್ದು ಅಂದರೆ, ಅವ್ರು ಸಣ್ಣದಾಗ ಒಂದು ಪ್ರಶ್ನೆ ಹೇಳಿದ್ರು, ಇದೇ ಮೀಡಿಯಾ ಮುಂದೆ ಕೇಳಿದವಾಗ ಮೀಡಿಯಾದವ್ರು ಹೇಳಿದ್ರು, ಅವ್ರು ಯಾವುದೋ ಒಂದು ಪಾರ್ಟಿ ಅವ್ರು ಇದ್ಕೊಂಡು 1 MLA ಎಷ್ಟು ಖರ್ಚಾಗ್ತೈತೆ ಅಂದರು. 1 MLA ಒಂದು 30 ಕೋಟಿ ಅಂದರು. ಆ 30 ಕೋಟಿ ಬಂಡವಾಳನ ನೀವು ಜನದ ಮೇಲೆ ಹಾಕ್ತೀರ ಅಂತಂದರೆ ನೀವು ಪ್ರಾಫಿಟ್ ಇಲ್ದಿದ್ದು ನೀವು ಮಾಡಲ್ಲ ಅಲ್ವಾ. 30 ಕೋಟಿ ಹಾಕಿ 40 ಕೋಟಿ ಹೆಂಗೆ ಎತ್ತಬೇಕು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಆಗಿರ್ತದೆ. ಅದಕ್ಕೆ ಇವ್ರೇನು ಹೇಳ್ತಾ ಇರೋದು, ನಮ್ಮ ಹಕ್ಕನ್ನ ನಾವೇ ಕೇಳಬೇಕು, ಆ ಮಟ್ಟಕ್ಕೆ ರಾಜಕೀಯ ಇರಬೇಕು ಅಂತ. ಎಲ್ಲಡಿಕೆ ಮೇಲೆ ಪ್ರಮಾಣ ಮಾಡಿಸಿರೋದಿರ್ಬೋದು, ದೇವಸ್ಥಾನದಲ್ಲಿ ಕರ್ಕೊಂಡೋಗ್ಬಿಟ್ಟು ಪ್ರಮಾಣಗಳು ಮಾಡಿಸಿ ಇಂಥವ್ರಿಗೆ ಹಾಕಬೇಕು ಅಂತ ಮಾಡೋರೆ, ಅಂಥ ಕೆಳಮಟ್ಟದ ರಾಜಕಾರಣ ನಮಗೆ ಬೇಡ. 5 ವರ್ಷ ನರಕ ಅನುಭವಿಸ್ಬೇಕು, ಆಮೇಲೆ ಒಂದು ಕಷ್ಟನೋ ಸುಖನೋ. ಮೇಯ್ನ್ ಏನು ಗೊತ್ತಣ್ಣ ನಾನು ಕೇಳೋದು, ಬೇಸಿಕ್ ಫೆಸಿಲಿಟಿ ಕೊಡಬೇಕು ಸಾಕು. ನೀವು ಅಷ್ಟು ಕೊಟ್ಬಿಟ್ರೆ ಅಂದರೆ ಯೂತ್ಸ್ ಆಗಲಿ ಜನ ಆಗಲಿ ಆರಾಮಾಗಿ ಬದುಕೊಂತಾರೆ. ಆಮೇಲೆ ದಿನನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳ ಮೇಲೆ ಬೆಲೆ ನೋಡ್ಕೊಳ್ರಿ, ಅಷ್ಟೇ ಸಾಕು. ಮೇಯ್ನ್ ಅಣ್ಣ ರಾಜಕೀಯ ಅನ್ನೋದು ಒಂದು ಹುಳ ಬಂದ್ಬಿಟ್ಟು ನೆನೆ ಎಲ್ಲರನ್ನೂ ಹೊಡೆದಾಕೋದು, ಒಂದು ಯೂತ್ಸ್ನ, ಒಂದು ಅಣ್ಣತಮ್ಮಂದ್ರನ್ನ, ಒಂದು ತಂದೆ ಮಗನ್ನ ಎಲ್ರನ್ನೂ ಹೊಡೆದಾಗ್ತದೆ. ಆ ಕಾರಣಕ್ಕೆ ರಾಜಕೀಯ ಮಾಡೋರ್ನ ನೀವು ಡೈರೆಕ್ಟಾಗಿ ನೋಡ್ಬೇಕಂದ್ರೆ ಸದನಕ್ಕೆ ಬರ್ರಿ. ಎಲ್ಲ ಪಾರ್ಟಿಯವರು ಒಂದೇ ಹತ್ರ ಕುತ್ಕೊಂಡು ಊಟ ಮಾಡಿರೋದು ನಾನು ನೋಡಿದ್ದೀನಿ. ಅರ್ಥ ಮಾಡ್ರಿ, ನಮಗೆ ಯಾಕೆ ಬೇಕು ಮತ್ತೆ ಜಂಡಾ ಕಟ್ಕೊಂಡು ಒಡ್ಲಾಡ್ತಕ್ಕಂಥ ಕಾರ್ಯ ಯೂತ್ಸ್ಕ ಅಲ್ವಾ. ನಮಗೇನು ಬೇಕು, ಜಾಬ್ ಇದು ಮಾಡಿಕೊಡ್ರಿ ಯೂತ್ಸ್ಕ ಅಲ್ವಾ. ಎಲ್ಲ ಓದು 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 ಅಂತಾರಲ್ಲ, ಓದಿರೋರೆಲ್ಲ ಇವತ್ತು MBA ಮಾಡಿರೋನು ಇವತ್ತು ಸ್ವಿಗ್ಗಿ ಮಾಡ್ತಾವನೆ. ನೀವೇನು ಮಾಡಿರೋ ದೇಶಕ್ಕೆ ಏನು ಕೊಟ್ಟಿದ್ದೀರಾ? ನಾವು ತಟ್ಟಿ ಕೇಳೋ ಕಾಲ ಬಂದೈತಿ ಇವಾಗ. ಅದಕ್ಕೆ ಕೆಲಸ ಕೊಡ್ರಿ, ಕೆಲಸ ಕೊಡ್ರಿ, ಬೇಸಿಕ್ ನೀಡ್ಸ್ ಕೊಡ್ರಿ, ಸ್ಯಾನಿಟ್ರಿ ಮಾಡ್ರಿ. ನೀರು ಏನು ಇವಾಗ ಹಳ್ಳಿಗಳಲ್ಲಿ ಕೆಲವೊಂದು ಅಲ್ಲಿ ಕೆರೆಗಳಲ್ಲಿ ನೀರನ್ನ ತಂದು ಕುಡಿತಾವ್ರೆ, ಅದಕ್ಕೆ ಮಾಡಿಕೊಡ್ರಿ. ಈ ರೀತಿ ಅನುಕೂಲಗಳು ಮಾಡ್ರಿ, ನಾವು ಎಲ್ಲರೂ ಉದ್ದಾರಕ್ಕಾಗ್ಬೋದು. ಫ್ರೀ ಅಂತೂ ನನಗಂತೂ ನಾನು ಇವತ್ತವರೆಗೂ ಅಣ್ಣ ಗೌರ್ಮೆಂಟ್ದು ಫ್ರೀ ಅನ್ನೋದು ನಾನೇನೂ ತಗೊಂಡಿಲ್ಲ. ನನಗೆ ಬೇಡವೂ ಬೇಡ, ನಾವು ದುಡಿಬೇಕು, ನಾವು ತಿನ್ನಬೇಕು. ಆ ದಿನನಿತ್ಯ ನಾವು ಬಳಕೆ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ರೇಟ್ಗಳು ಕಮ್ಮಿ ಮಾಡಿರಿ. ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗೈತೆ, ಶೆಲ್ಲಲ್ಲಿ ಹೋದರೆ 125, ಸಿಲಿಂಡ್ರ್ ಬೆಲೆ 1,000 ರೂಪಾಯಿ ಮುಟ್ಟೋಗೈತೆ, 850-900 ಎಷ್ಟೇ ಇರಬೇಕು. ಈ ರೀತಿ 5,000-6,000 ದುಡಿಯೋನು 1,000 ರೂಪಾಯಿ ಸಿಲಿಂಡ್ರ್ ಕೊಟ್ಬಿಟ್ಟು ಏನು ತಿನ್ನೋದು? ನಾವು ಯಾರು ಇಲ್ಲಿ ಓಟಗಳು ಹಾಕೋರು ಯಾರು ದಡ್ರಿಲ್ಲ, ಇವಾಗ 10,000 ಕೊಟ್ಟರು ತಗೊಂತಾರೆ, ಹಾಕೋರಿಗೆ ಹಾಕೋದು ಓಟು, ಅದಂತೂ ಪಕ್ಕ. ಇವಾಗ ನಾನು ಅಷ್ಟೇ, ನಾನು ಯಾವುದೇ ರಾಜಕೀಯ ಪರವಾಗಿ ನಾನು ಇಂಥ ಪಕ್ಷ ಅಂತ ನಾನು ಮಾತಾಡಲ್ಲ. ನಮ್ಗೆ ಯಾರು ಕೆಲಸ ಮಾಡೋರು ನಾನು ಅವ್ರಿಗೆ ಓಟ್ ಹಾಕ್ತೀನಿ. ಅಷ್ಟು ಬಿಟ್ಟರೆ ನಾನು ಇಂಥ ಪಕ್ಷದ ಪರ ನಿಂತು ಇಂಥ ಪಕ್ಷದ ಜಂಡಾ ಹಿಡಿಯೋದು ನನಗೆ ಬೇಕಾಗಿಲ್ಲ, ನಾನು ಮಾಡಲ್ಲ. ಅದು ಬಿಸ್ನೆಸ್ ಅವರಿಗೂ ಬಡವರಿಗೆ ಹೇಟಿದ್ದು ಈಗ ಮಾಡ್ತಾ ಇರೋದು ಇವಾಗ ತುಂಬಲ್ಲ ಸರ್. ಅಲ್ಲ ರೈತರಿಗೆ, ರೈತರಿಗೆ ಆಗಲಿ ಒಂದು ಬಡ ಜನರಿಗೆ ಆಗಲಿ ದಿನ 3 ಟೈಮ್ ಊಟ ಕೇಳ್ತಾರಲ್ವ, ಊಟ ಇಲ್ಲದಿದ್ದಾರೆ ಊಟ ಕೇಳ್ತಾರೆ, ಅದು ಅಷ್ಟೇ ಖರ್ಚಾಗುತ್ತೆ. ನಾವು ಫಾರಿನಲ್ಲಿ ಇದ್ದ ದುಡ್ಡು ಖರ್ಚು ಮಾಡ್ದಂಗೆ ಆಗಿದೆ. ಈಗ ಅಲ್ಲಿ ಇಷ್ಟು ಸಂಬಳ ಇರುತ್ತೆ, ಹೋಗ್ತೀವಿ ಇಷ್ಟು ಅರ್ಧ ದುಡ್ಡು ಖರ್ಚು ಮಾಡ್ತೀವಿ. ಇಲ್ಲೂ ಅದೇ ಥರ ಆಗಿದೆ ಬೆಂಗಳೂರು. ಇವಾಗ ಖರ್ಚು ಜಾಸ್ತಿ, ಆದಾಯ ಕಡಿಮೆ ಆಗ್ತಾ ಇದೆ, ಕೆಲಸ ಮಾಡೋವನಿಗಾಗಲಿ ಬಿಸ್ನೆಸ್ ಮಾಡೋರಿಗಾಗಲಿ. ಏನು ಸಮಸ್ಯೆ ಬಗ್ಗೆ ಮಾತಾಡೋ ಸರ್? ಯಾವಾಗೂ ನಷ್ಟ ನಷ್ಟ ನಷ್ಟನೇ, ಕೈನಿಂದ ಬಂಡವಾಳ ಹಾಕೋದು, ಸಾಲ ಮಾಡೋದು, ಬಂಡವಾಳ ಹಾಕೋದು, ಜನಗಳಿಗೆ ಕೊಡ್ತಾ ಇರೋದು. ಮಾಡ್ಬೇಕಾ ಮಾಡ್ತಾ ಇದ್ದೀರಿ, ಇರ್ಬೇಕಾ ಇರ್ತಾ ಇದ್ದೀರಿ, ಇದ್ರಿಂದ ಉಪಯೋಗ ಏನಿಲ್ಲ. ಕಷ್ಟ ಕಷ್ಟ ಕಷ್ಟ. ಈಗ ಅರವಿಂದ್ ನಿಂಬಾವಳಿ ಹೆಲ್ಪ್ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರಿಗೆ ಓಟ ಏನು ನೀವೇ ಯೋಚನೆ ಮಾಡಿ ಮಾತಾಡ್ರಿ. ಅರವಿಂದ್ ನಿಂಬಾವಳಿ ಹೆಲ್ಪ್ ಮಾಡಿದ್ದಾರೆ, ಗಲೀಜು ಕಚ್ಚಡ ರೋಡ್ ರೋಡು ಇತ್ತು, ಎಲ್ಲ ನೀಟಾಗಿ ಇದೆ. ಸಾಲ ಸೌಲಭ್ಯ, ಮನೆ ದಿನ ಬಳಕೆ ರೇಟ್ ಎಲ್ಲ ಜಾಸ್ತಿ ಆಗಿದೆಲ್ಲ 3 ವರ್ಷದಿಂದ ಬಿಜೆಪಿ ಸರ್ಕಾರದ, ಅದ್ರ ಬಗ್ಗೆ ಏನು ಮಾಡೋಕ್ಕಾಗ ಇದೆ? ನಾನು ನೀನು ಮಾಡ್ತೀರಾ? ಜನಗಳು ಮಾಡೋದ್ರಕ್ಕೋಸ್ಕರ ಅವ್ರನ್ನ ಯಾಕೆ ನಾವು ಮುಂದೆ ಕೇಳಬೇಕು? ಕಾವೇರಿ ನೀರು ಬಂತು, ಕಾವೇರಿ ನಗರ 95% ಏನು 100%-100% ಪಕ್ಕ ಮಾಡಿದ್ರು. ನಮ್ಮ ಅರವಿಂದ್ ನಿಂಬೆಹಳ್ಳು ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಇವರಿದ್ರು, ಅವ್ರು ಹೋದ ನಂತರ ಇವ್ರು ಬಂದ್ರು, ಬಂದ ಮೇಲೆ ಮಾತ್ರ ಇವತ್ತಿಗೂ ನಂಬರ್ 1 ಕಾವೇರಿ ನಗರ.
ಇಡೀ ಬೆಂಗಳೂರಿಗೆ ನಂಬರ್ ಒನ್ನು. ಯಾಕಂದ್ರೆ ಅರ್ಧರಾತ್ರಿಗೆ ಹೋಗಿ ಅವ್ರು ಮಾತಾಡ್ಸಿದ್ರು ಬಂದು ಏನ್ ಕೆಲಸ ಆಗ್ಬೇಕು ಮಾಡ್ಕೊಡ್ತಾ ಇದಾರೆ ಅಂದ್ರೆ ಸ್ವಾಮಿ ಅಂತ ಹೇಳಿ ನನ್ನ ಹೆಸರು. ಆದ್ರೆ ಭಲೆ ಕೆಲಸ ಮಾಡಿದ್ದಾರೆ, ಬಂಡೆ ಎಲ್ಲೆಲ್ಲಿ ತಂದು ಎಲ್ಲ ಕಸ ಪಸ ಎಲ್ಲ ಆಗ್ತಾ ಇದ್ರು, ಸಾಧಕ ಹೆಣಗಳನ್ನು ತಂದು ಹಾಕ್ತಾರೆ ಅಂತೆ ಬಂಡೆ ಮುಚ್ಚಿಸಿ ಬಡವ್ರಿಗೆ. ಎಂ ಟಿ ಬಿ ನಾಗರಾಜ್ ಅವರು ಇವರು ಸಖತ್ತು ನಮ್ಗೆ ಸೌಲಭ್ಯ ಮಾಡಿದ್ದಾರೆ, ಅವ್ರ ಮೇಲೆ ನಾವು ಸುಳ್ಳು ಹೇಳ್ಬಾರ್ದು. ಆದ್ರೆ ಅವ್ರಿಗೆ ಇವತ್ತಿಗೂ ಅವ್ರಿಗೆ ಓಟೆ, ನಮ್ಮ ಏರಿಯಾದಲ್ಲಿ 14,000 ಓಟ್ ಇದೆ ಪೂರ್ತಿ ಅವ್ರಿಗೆ ಈ ಸಾರಿ. ಫಸ್ಟ್ ಇವರಿದ್ದಾಗ ಅಣ್ಣವ್ರ ಪರವಾಗಿ ವಾದಿಸ್ತಾ ಇದ್ರು, ಇವಾಗ ಇವ್ರು ಯಾವಾಗ ಇವಾಗ ಪಕ್ಷಕ್ಕೆ ಸೇರಿದ್ರು ಇವಾಗ ನಾವು ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದೀವಿ. ಇವಾಗ ಇವ್ರು ಬಿಟ್ಟು ನಾವು ಊರು ಊರು ದೊಡ್ಡವ್ರು ಇವರು, ನಮ್ಗೆ ನಮ್ಮ ಏರಿಯಾಕ್ಕೆ ಇವರು ಅಭಿವೃದ್ಧಿ ಮಾಡಿದವರು ಇವರೇ ಎಲ್ಲ, ಇವರೇ ಎಂ ಡಿ ಬಿ ನಾಗರಾಜ್ ಅವರೇ ನಮ್ಗೆ ಎಲ್ಲ ಸೌಲಭ್ಯ ಮಾಡಿರೋದು. ಒಂದ್ ಕಾಲದಲ್ಲೂ ಮಾಡಿದಾರೆ, ಇವತ್ತಿಗೂ ಮಾಡ್ತಾರೆ. ಆದ್ರೆ ಇವ್ರು ಬಿಟ್ಟು ಯಾರಿಗೂ ಇಲ್ಲಿ ಏನು ಸಿಗೋಲ್ಲ ಸರ್, ಏನು ಸಿಗಲ್ಲ. ಇಲ್ಲಿ ತುಂಬಾ ಕಷ್ಟ ಇದೆ ಇವತ್ತಿನ ಈ ನಮ್ಮ ಗಡಜರ್ಪಾಳ್ಯದಲ್ಲಿ ಕಾವೇರಿ ನಾಗರಾಜಲ್ಲಿ ನಂಬರ್ ಒನ್ ಇವರು ನಮ್ಗೆ ಅರವಿಂದ್ ನಿಂಬಾವರವರು, ಎಂ ಟಿ ಬಿ ನಾಗರಾಜಣ್ಣ, ರಾಜೇಶ್ ಅವರು ಇವರೆಲ್ಲ ಕೊಟ್ಟಂತ ಸರ್ಕಾರನ ನಾವು ಮರೆಯಲ್ಲ ಮರೆಯಲ್ಲ ಮರೆಯಲ್ಲ. ಎಲ್ಲ ಸೈಟ್ ಎಲ್ಲ ಕೊಟ್ಟಿದ್ದಾರೆ, ಸೈಟು ಪತ್ರಗಳು ಪ್ರತಿ ಒಂದು ಮನೆ ಮನೆಗೂ ನೀರು ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ ಮಾಡಿದ್ದಾರೆ. ಸುಳ್ಳು ಹೇಳ್ಬಾರ್ದು ನಾವು, ಯಾಕಂದ್ರೆ ನೀರು ಸೌಕರ್ಯ ಮಾಡಿದ್ರು, ತಿನ್ನಾಕ ದುಡಿಯಾಕ ಶಕ್ತಿ ಇಲ್ದಿರ ಅನಾಥರಂಗಿದ್ರು, ಯಾವ್ದೋ ಒಂದೊಂದು ಕೆಲಸ ಹುಡ್ಕೊಂಡು ದುಡಿಯಾಕ ಶಕ್ತಿನೂ ಬಂತು. ಯಾವಾಗ ಬಾಡಿಗೆ ಇಲ್ಲ ಅವಾಗ ದುಡಿಯಾಕ ಶಕ್ತಿ ಬಂತು. ಪೆನ್ಷನ್ ಕೊಡ್ತಾ ಇದಾರೆ ಸರ್ ಇವಾಗ್ಲೂ ಎಂ ಟಿ ಬಿ ನಾಗರಾಜ್ ಅವರು, ಇವತ್ತಿಗೂ ಪೆನ್ಷನ್ ಕೊಡ್ತಾ ಇದಾರೆ ಬಡವ್ರ ಬಗ್ಗೆ, ಎಲ್ಲ ತಿಂಗಳು ದುಡ್ಡು ಕೊಡ್ತಾರೆ, ಎಲ್ಲ ಸೌಲಭ್ಯ ಇದೆ ಸರ್. ಇಲ್ಲಿ ಯಾರೇನು ಹುಷಾರಿಲ್ಲ ಅಣ್ಣ, ನಮ್ಮ ಹತ್ರ ದುಡ್ಡಿಲ್ಲ ಅಣ್ಣ ಅಂತ ಹೋದ್ರೆ ಏನೋ ನಮ್ ಕೈ ಸ್ವಲ್ಪ ಅವ್ರು ಹೆಲ್ಪ್ ಮಾಡಿದ್ದಾರೆ, ನಾವು ಮರೆಯಲ್ಲ ಅವ್ರನ್ನ. ಓಟ್ ಅಂತ ಖಂಡಿತ ಖಂಡಿತ ಖಂಡಿತ. ಅವ್ರ ಮಗ ನಿಂತ್ಕೊಂಡ್ರು ಅವ್ರಿಗೆ, ಯಾರು ನಿಂತ್ಕೊಂಡ್ರು ಅವ್ರಿಗೆ, ಅವ್ರ ಬಿಟ್ಟು ಇಲ್ಲಿ ಏನು ಆಗಲ್ಲ ಸರ್. ಅವ್ರ ಮುಂದೆ ನಾವೆಲ್ಲ ಇದ್ದೀವಿ, ಅವ್ರಿಗೋಸ್ಕರ ನಾವಿದ್ದೀವಿ, ನಮ್ಗೋಸ್ಕರ ಅವ್ರು ಇದ್ದಾರೆ. ಓಕೆ ಸರ್. ಯಾರು ಬಂದ್ರೂ ನಮ್ದು ಅಷ್ಟೇ ಆಗೋಗಿದೆ ಜೀವನ, ಯಾರಾದರೂ ಬರಲಿ. ಇವಾಗ ನೋಡಿ, ಇವಾಗ ಒಂದು ವಾರನೂ ಆಗಿಲ್ಲ, ಒಂದೇ ಸತಿ 8 ರೂಪಾಯಿ ಜಾಸ್ತಿ ಆಗ್ಬಿಟ್ರು. ಏನು ಮಾಡೋಕ್ಕೂ ಆಗಲ್ಲ, ಯಾವ ಸರ್ಕಾರ ಬಂದ್ರೂ ಅದೇ ಥರನೇ ನಡೀತಾ ಇದೆ. ನಮಗೇನು ದಿನಕ್ಕೆ ಸಂಪಾದನೆ ಮಾಡಿ ಮಕ್ಕಳನ್ನ ಸಾಕಿದ್ರೆ ಸಾಕು ಅನ್ಸ್ಕೊಂತ ಜೀವನ ತುಂಬ ಕಷ್ಟ ಆಗೋಗಿದೆ. ಡೆವಲಪ್ಮೆಂಟ್ ಆಗಿರೋದು ಅಷ್ಟರಲ್ಲೇ ಇದೆ. ಪ್ರಜಾಕೀಯ ಪ್ರಜಾಕೀಯ ಅಂತಾರೆ ಉಪೇಂದ್ರ ಅವ್ರಿಗೆ, ಒಂದ್ಸತಿ ಪ್ರಜಾಕೀಯ ಕೊಟ್ಟರೆ ಉಪೇಂದ್ರ ಅವ್ರಿಗೆ ಏನಾದರೂ ಚಾನ್ಸ್ ಸಾಕ್ಬೋದೇನೋ ಅಂತ ಅಭಿಪ್ರಾಯ. ನೀವೇ ನೋಡಿದ್ರಲ್ಲ ಮಳೆ ಬಂದು ಸೀಸನಲ್ಲಿ ಅಲ್ಲಿ ಬೆಳ್ಳಂದೂರು ಆ ಕಡೆ ಎಲ್ಲ ನೋಡಿದ್ರೆ ಜನ ತುಂಬ ಅವಸ್ಥೆ ಪಟ್ಬಿಟ್ಟಿದ್ದಾರೆ. ಪಾಪ ಅಯ್ಯೋ ಯಾಕಪ್ಪ ದೇವರೇ ಈ ಥರ ಅಂತ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಪಾಪ ಕಾಂಗ್ರೆಸ್ಸಲ್ಲಿ ಯಾರು ಅಷ್ಟು ದೊಡ್ಡ ಕ್ಯಾಂಡಿಡೇಟ್ ಇಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅರುಣ್ ಅಂತ ಸರ್. ಅರುಣ್ ನಮ್ಮಲ್ಲಿ ಏನು ಅಷ್ಟೊಂದಿಲ್ಲ, ರಾಜೇಶಿ ತುಂಬ ಇಷ್ಟ ನಮ್ಗೆ. ಅವ್ರ ಕಾಲದಿಂದ ಹುಟ್ಟು ಬೆಳೆದಿದ್ದೀನಿ, ಅವರೇ ಸಾಕ್ತಾರೆ ನಮ್ಮನ್ನು, ನಾನು ಸತ್ತೆ ಅವರೇ ಮಣ್ಣು ಮಾಡೋದು, ಅವರು ತುಂಬ ಇಷ್ಟ ನಮ್ಗೆ. ಅಣ್ಣ ವಯಸ್ಸಾಗಿದೆ ಎಂ ಡಿ ಬಣ್ಣಗ, ರಾಜೇಶ್ ಬರ್ತಾನೆ, ರಾಜೇಶ್ ನಮ್ಮ ಅಣ್ಣ ಬರ್ತಾನೆ ರಾಜೇಶ್ ಅಣ್ಣ, ಅವ್ರು ತುಂಬ ಇಷ್ಟ ನಮ್ಗೆ, ಬರಲಿ. ಅವ್ರಿಗೋಸ್ಕರ ಬೇಡ್ಕೊತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಬಿ ಜೆ ಪಿ ಅವರು ಬಿ ಜೆ ಪಿಗೆ ಓಟ್ ಹಾಕೋದು, ಕಾವೇರಿ ನಗರ ಇರೋದು. ನನ್ನ ಹೆಸರು ಮುರುಘನ್ ಅಂತ. ಯಾಕೆ ಯಾಕೆ ಬಿ ಜೆ ಪಿಗೆ ಓಟ್ ಹಾಕಿದ್ರಿ ನೀವು? ಅರವಿಂದ್ ಲಿಂಬಾವಳಿ ಅಷ್ಟೊಂದು ಕೆಲಸ ಮಾಡೋರ ಏನು ಕತೆ? ಅದು ನನಗೆ ಗೊತ್ತಿಲ್ಲಣ್ಣ, ನಾವು ಹಾಕೋದು ಬಿ ಜೆ ಪಿಗೆ. ಯಾಕೆ ಯಾಕೆ ಬಿ ಜೆ ಪಿ ಬೇಕು ನಿಮ್ಗೆ ಅಂತ? ನಾವು ಆವಾಗಿಂದ ಇಷ್ಟೇ. ಎಲ್ಲರೇ ಇವಾಗ ಫ್ರೀ ಅಂದ್ಬಿಟ್ಟು ಅಕ್ಕಿಗೆ ಹೋಗ್ತೀರಿ, ಅಲ್ಲಿ 100 ರೂಪಾಯಿ ಇಸ್ಕೊಂಡೇ ಇಸ್ಕೊಂತಾರೆ. ಎಲ್ಲ ಲಂಚ ಲಂಚ ಲಂಚ. ನಾವೇನು ದೊಡ್ಡವರಾಗೋದು ನಾವೇನು ಇಲ್ಲ ಹಂಗೆ. ಅಣ್ಣ ಎಲೆಕ್ಷನ್ಗಳು ಬರೋ ಟೈಮ್ಗೆ ಎಲ್ಲರೂ ಮಾಡ್ತಾರಣ. ಇವಾಗ ನೋಡು, ನಮಗೆ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರ, ಕೊಡ್ತಾರೆ. ಮತ್ತು ಅವರು ಬಿ ಬಿ ಎಂ ಪಿ ಅವರು ಎತ್ತಬೇಕು ಅಂಗಡಿ ಎತ್ತಬೇಕು ಅಂತಾರೆ. ಇಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತೀರಿ, ಒಂದು ಅಂಗಡಿ ಅನ್ನೋದು ಕಟ್ಸ್ಕೊಡಲ್ಲ. ಅಣ್ಣ ಯಾರಾದರೂ ಬರಲಿ, ಸರ್ಕಾರನ ಸರಿಯಾಗಿ ನಡ್ಸ್ಕೊಂಡು ಹೋಗಬೇಕು. ಈಗ ಎಲ್ಲ ದೊಡ್ಡ ದೊಡ್ಡವರೇ ದೊಡ್ಡವ್ರು ಆಗ್ತವ್ರೆ, ಬಡವರೆಲ್ಲ ಇನ್ನೂ ಕೆಳಗಡೆ ಹೋಗ್ತವ್ರೆ. ಯಾರಣ್ಣ ದೊಡ್ಡವ್ರು ಆಗ್ತವ್ರೆ ಬಡವರು? ಏನು ಹೇಳ್ತೀರಂದ್ರೆ, ಅವರು ಬಂದು ನೋಡ್ಬೇಕಣ್ಣ, ಜನಗಳು ಈ ಸೆಂಟ್ರಲ್ ಇರೋರು ತಿಂತಾಯಿದ್ದಾರೆ. ಅವರು ಅವ್ರಿಗೆ ಗೊತ್ತಾಗಲ್ಲ. ಈಗ ಅವರೇನೋ ಸ್ಯಾಂಕ್ಷನ್ ಮಾಡ್ತಾರೆ, ಸೆಂಟ್ರಲ್ ಇರೋರು ತಿಂತಾರೆ. ನಮಗೇನು ಅದರಿಂದ ಅವ್ರಿಗೂ ಅವ್ರು ಮಾಡಿದ್ದೀರಿ ಅನ್ಕೊತಾರೆ, ಇಲ್ಲಿ ಜನಗಳಿಗೆ ಸಿಗಲ್ಲ. ಈಗ ಕೊರೋನಾ ಬಂತು, ನಮ್ಗೆ 5,000 ಕೊಟ್ಟಿದ್ದಾರೆ, ಒಬ್ರಿಗನ ಸೇರ್ತಿದ್ದ ಕೇಳಿ, ಇಲ್ಲಿಂದ ಕೆಳಗಡೆವರೆಗೂ ಕೇಳಿ, ಒಬ್ರಿಗೇನೋ 1 ರೂಪಾಯಿ ಕೊಟ್ಟಿದ್ದಾರಾ? ಆಟೋ ಸ್ಟ್ಯಾಂಡ್ ಅವ್ರಿಗೂ ಕೊಟ್ಟಿದ್ದಾರೆ, 2,000 ಹಾಕಿದ್ದಾರೆ. ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಎಲ್ಲ ಸೆಂಟ್ರದಲ್ಲಿ ಇರೋರು ತಿಂದಿದ್ದಾರೆ. ಕೊಟ್ಟಿಲ್ಲ. ಲೈಸೆನ್ಸ್ ನೋಡಿ ಇಲ್ಲೇ ಇದೆ, ನಮ್ಗೆ 1 ರೂಪಾಯಿ ಇನ್ನೂ ಕೊಟ್ಟಿಲ್ಲ. ಭ್ರಷ್ಟಾಚಾರ ಅನ್ನೋದು ಬಂದಿದೆ,
ಯಾವಾಗೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಅದು ಕೊನೆವರೆಗೂ ಇದ್ದೇ ಇರುತ್ತೆ. ಜನಗಳಿಗಂತೂ ಒಳ್ಳೇದಾಗಲ್ಲ, ಯಾರು ಬಂದ್ರೂ ಅವ್ರು ಮಾಡ್ಕೊಳ್ಳೋದು, ಅವರು ಅವರು ಇದು ಏನೋ ಮಾಡ್ಕೊಂತಾರೆ. ಆ ಪಕ್ಷ ಬಂದಾಗೂ ನೆಮ್ಮದಿಯಾಗಿಲ್ಲ ಅಣ್ಣ, ಯಾವ ಪಕ್ಷ ಬಂದಾಗೂ ನೆಮ್ಮದಿಯಾಗಿಲ್ಲ. ಯಾಕಂದ್ರೆ ಸೆಂಟ್ರಲ್ ಇರೋರು ತಿಂತಾ ಇದಾರೆ ಹೊರತು ಜನಗಳಿಗೆ ಮಾತ್ರ ತೊಂದರೆ ಮಾಡೋದು ತಪ್ಪಿದ್ದಲ್ಲ. ಅದು ಈಗ 10,000 ರೂಪಾಯಿ ಇದು ಕೊಟ್ಟಿದ್ದಾರೆ ಲೋನು ಅಂತ, ಅದು ಫ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ. ಫ್ರೀ ಹೇಳಿ ಕೊಟ್ಟರು ಇನ್ನು ಲೇಟ್ ಪೇಮೆಂಟು ಅಂದ್ಬಿಟ್ಟು ಇನ್ನೂ ಕಟ್ ಮಾಡ್ಕೊಂಡಿದ್ದಾರೆ ಹೊರತು ಏನನ್ನ ತೊಂದರೆ ಮಾಡ್ತಾ ಇದಾರೆ ಹೊರತು ಏನಾದರೂ ಜವಾಬ್ದಾರಿ ಅನ್ನೋದು ಅವರೂ ತಗೊಂಡು ಏನನ್ನ ಮಾಡಿದಾರ ಅಣ್ಣ. ರೋಡು ಅಂತ ಹೇಳಿದ್ರೆ ಪಾಪ ನೋಡಿ ಇಲ್ಲೇ ಎಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಈಗ ನೋಡಿ ಇಲ್ಲಿಂದ ಇಲ್ಲಿ ರೋಡ್ ಮಾಡ್ತಾರ ಅಲ್ಲಿ ಅಷ್ಟು ಇದು ನ್ಯಾಯವಾಗಿ ವ್ಯವಸ್ಥೆ ಯಾವುದೂ ಆಗಿಲ್ಲ ಸರ್. ಈಗ ಅವ್ರು ಕೊಟ್ಬಿಡ್ತಾರೆ 1,000 ರೂಪಾಯಿ, ನಾವು 1,000 ರೂಪಾಯಿ ಇವತ್ತೇ ತಿನ್ಬಿಟ್ಟು ಇವತ್ತೇ ಹಾಳು ಮಾಡ್ಬಿಡ್ತೀರಿ. ಅದು ಅವ್ರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರಲ್ಲ. ಒಂದು ದಿನಕ್ಕೆ ಮಟ್ಟವಾಗಿ ಒಂದು ಇವತ್ತು 1 ಕೆಜಿ ಮಟನ್ ತಂದು ತಿನ್ಬಿಟ್ರೆ ಆಗೋಯ್ತು ಇವತ್ತಿಗೆ ಕತೆ. ಯಾರು ಚೆನ್ನಾಗಿ ಕೆಲಸಗಳು ಮಾಡ್ತಾರೋ, ಯಾರು ನಮಗೆ ಸರಿ ಅನಿಸ್ತೋ ಅವ್ರಿಗೆ ಹಾಕೋದು ಓಟು. ಸುಮ್ಮನೆ ನಾವು ಯಾರಿಗೂ ಈಗ ನೀವು 5,000 ಕೊಡ್ತೀರಾ ಅದಕ್ಕೆ ಆಸೆ ಪಟ್ಟು ನಾವು ಓಟ್ ಹಾಕಲ್ಲ. ಸವಿತಾ, ಆಟೋ ಚಾರ್ಜ್ ಬೇಕಲ್ಲ, ಹೋಗೋಕ್ಕೆ ಬರೋಕ್ಕೆ 100 ರೂಪಾಯಿ. ಇಲ್ಲಿ ಊಡಿಯಲ್ಲಂತೂ ಕಾಲೇಜೇ ಇಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಫಸ್ಟು ಊಡಿಯಲ್ಲಿಲ್ಲ, ಅಯ್ಯಪ್ಪ ನಗರದಲ್ಲಿಲ್ಲ, ಕೇರ್ಪುರಮಲ್ಲಿ ಮಾತ್ರ ಹೋಗ್ಬೇಕು. ಇಲ್ಲಿಂದ ಆಟೋಗೆ ಹೋಗೋಕ್ಕೆ 100 ರೂಪಾಯಿ, ಬರೋಕ್ಕೆ 100 ರೂಪಾಯಿ. ಹಾಂ, ಹೆಂಗೆ ಎಲ್ಲಿಂದ ತರ್ತಾರೆ? ಹೂವು ವ್ಯಾಪಾರ ಮಾಡಿ ಹೋಗೋಕ್ಕಾಗತ್ತಾ, ಬರೋಕ್ಕಾಗತ್ತಾ? ಸರ್ಕಾರದಿಂದ ಏನಾದರೂ ವ್ಯವಸ್ಥೆ ಇದೆಯಾ? ಬಸ್ ವ್ಯವಸ್ಥೆನೂ ಇಲ್ಲ ಈ ಊರಲ್ಲಿ. ಬಸ್ ಇದ್ದಿದ್ರೆ ಕೇರ್ಪುರಮ್ಗೆ ಹೋಗಬೇಕು, ಬರಬೇಕು ಅಂದರೆ ಆಟೋದಲ್ಲೇ ಹೋಗಬೇಕು. ಒಂದು ಬೈಕ್ ಇಲ್ಲ, ಏನಿಲ್ಲ, ಸರ್ಕಾರದಿಂದ ಉಚಿತವಾಗಿ ಒಬ್ಬರು ಮಕ್ಕಳಿಗೆಲ್ಲ ಒಂದು ಬೈಕ್ ಆದರೂ ಕೊಡ್ತಾರೆ, ಅದು ಇಲ್ಲ. ಲ್ಯಾಪ್ಟಾಪ್ ಎಲ್ಲ ಫ್ರೀಯಾಗಿ ಬಂದಿದೆ, ಯಾರೂ ಕೊಟ್ಟಿಲ್ಲ. BBMP ಸರ್ಕಾರದಿಂದನೇ ಆಫರ್ ಕೊಟ್ಟಿದ್ದಾರೆ, ಯಾರೂ ಕೊಡ್ತಾ ಇಲ್ಲ. BBMP ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀರಿ, ಆದರೂ ಕೊಡ್ತಾ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಯಾರೂ ಮಾಡಲ್ಲ, ಎಲ್ಲ ಸುಮ್ಮನೆ ದುಡ್ಡು ಇಸ್ಕೊತಾರೆ ಅಷ್ಟೇ. ಸರ್ಕಾರದವ್ರು ದುಡ್ಡು ಇಸ್ಕೊತಾರೆ, ಎಲ್ಲ ಇತ್ತು ಅವ್ರ ಬ್ಯಾಂಕ್ ಅವ್ರ ಇದ್ರ ಮಾಡ್ಕೊತಾರೆ ಅಷ್ಟೇ. ನಮ್ಗೆ ಯಾರು ಸಹ ಬಡವ್ರಿಗೆ ಅಂತ ಯಾರು ಕೊಡಲ್ಲ. ಈ ಊರಿಗೆ ಯಾರು ಕಾಲೇಜ್ ಕಟ್ಟಿಸ್ತಾರೋ, ಮತ್ತು ಬಡವ್ರಿಗೆಲ್ಲ ಯಾರು ಜಾಬ್ ಕೊಡಿಸ್ತಾರೋ ಅವ್ರಿಗೆ ಮಾತ್ರ ನಾವು ಓಟ್ ಹಾಕೋದು. ಸರ್ಕಾರ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿದಿದ್ರೆ ನಾವು ಯಾಕೆ ಹೂ ಮಾರ್ತಾ ಇದ್ರಿ? ನಾವು ಹೂ ಮಾರೋದ ಕಾರಣನೇ ಸರ್ಕಾರ. ಜಾನ್ವಿ, ಏನಕ್ಕೆ ಕೊಡ್ತು ಇದು? ಹಿಂಗೆ ಥರ ಇದೆಪ್ಪ ಗಲೀಜು. ಹಾಂ, ಯಾವ ಥರ ತಿನ್ನೋದು ನೋಡಿ, ಹಿಂಗಿದೆ ಹಿಂಗೆ ನೋಡಿ. ಈ ಥರ ಬಂದರೆ ಹೆಂಗೆ ತಿನ್ನೋದು ರೇಷನಕ್ಕೆ? ಚೆನ್ನಾಗಿರೋದು ಕೊಟ್ಟರೆ ಬಡವರು ಬಗ್ಗರು ಚೆನ್ನಾಗಿ ತಿಂತಾರೆ. ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಕೆಲಸ ಊಡಿಯಲ್ಲಿ ಅಭಿವೃದ್ಧಿ ಕೆಲಸಗಳ ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಅವರೇ ಬರಬೇಕು ಅಂತ ನಮಗೊಂದು ಇಷ್ಟ ಸರ್, ಆಸೆ ಇದೆ. ಹಾಂ, ಮಾಡಿದ್ದಾರೆ, ಆದರೆ ಹೇಳುವಷ್ಟೇನಿಲ್ಲ. ಹೇಳುವಷ್ಟು ಇಲ್ಲಿ ಜನರಿಗೆ ನೆಮ್ಮದಿ ಬರುವಂಥ ಕೆಲಸ ಆಗಲಿಲ್ಲ. ಸಿಂಪಲಾಗಿ ಮಾಡಿದ್ದಾರೆ ಕೆಲವೇ ಕೆಲಸಗಳು. ಈ ಸಲ ಯಾರು ಬರ್ಬೋದು ಅಂತ? ಈ ಸರಿ ಏನಂತ ಹೇಳಿದರೆ ಮೋದಿ ಅಲೆ ಇರೋದ್ರಿಂದನೇ BJP ಬರ್ಬೋದಂತ, ಆದರೆ ಕೆಲಸ ಸರಿ ಆಗ್ತಾ ಇಲ್ಲ. ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆದ್ರಿಂದ ಚೇಂಜ್ ಆದರೂ ಒಳ್ಳೇದು, ಹೊಸರಿಗೆ ಕೊಟ್ಟರು ಒಳ್ಳೇದು. ಈ ಸರ್ಕಾರದಿಂದ 4 ವರ್ಷ, ಈಗ 3 ವರ್ಷ ಆಡಳಿತ ಮಾಡ್ತು, ಹೇಗನ್ನಿಸ್ತು? ಅಲ್ಲ, ಈಗ ವಾಜಪೇಯಿ ಬರುವಾಗಲೇ 970 ರೂಪಾಯಿ ಗ್ಯಾಸ್ ಸಿಲಿಂಡರ್ ಇರೋದು, ಈಗ 2,350 ರೂಪಾಯಿ ಮಾಡಿದ್ದಾರೆ. 6 ಸರಿನೂ ಜಾಸ್ತಿ ಮಾಡಿದ್ದಾರೆ. 350 ರೂಪಾಯಿ ಒಂದೇ ಸರಿ ಮನೆ ಹೋದ ತಿಂಗಳಲ್ಲಿ ಮಾಡಿದ್ದಾರೆ, 1 ತಿಂಗಳಲ್ಲಿ 2 ಸರಿ ಮಾಡಿದ್ದಾರೆ. ಇದು ಬಡವರ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ, ಶ್ರೀಮಂತರ ಸರ್ಕಾರ. ಬಡವರು ಕೂಲಿ ಮಾಡ್ಕೊಂಡು ಸಾಯ್ತಾ ಇರಬೇಕು, ಜೀವನ ಮಾಡಿದರೆ ಇರುವರು ಇರ್ಬೋದು, ಇಲ್ಲ ಸಾಯ್ಬೇಕು, ಆ ಥರ ಪರಿಸ್ಥಿತಿಯಲ್ಲಿದೆ. ಯಾವ ಪಕ್ಷಕ್ಕೂ ಒಲಿವಿದೆ ನಿಮಗೆ? ಯಾವ ಪಕ್ಷ ಬಂದರೆ ಒಳ್ಳೇದು ಅನಿಸುತ್ತೆ? ಯಾವ ವ್ಯಕ್ತಿನ ಆಯ್ಕೆ ಮಾಡಬೇಕು? ಒಲಿವೆ ಅಂತ ಹೇಳಿದ್ರೆ ಈಗ BJP ಅಂತ ಹೇಳೋದು ಮೋದಿ ಅಲ್ಲಿಂದನೇ ನಡೀತಾ ಇರೋದು ಅಲ್ವಾ. ಕಾಂಗ್ರೆಸ್ ಅಂತ ಹೇಳೋದು ಎಲ್ಲರ ಹತ್ರನೂ ದುಡ್ಡು ಓಡಾಡ್ತಿತ್ತು ಅವಾಗ. ಅವ್ರು ಸಾಲ ತೊಗೊಳ್ಳಿ ಎಲ್ಲೇ ತೊಗೊಳ್ಳಿ ಏನೇ ಮಾಡಿದರೂ ಜನರ ಎಲ್ಲರ ಹತ್ರನೂ ಕೂಲಿ ಮಾಡೋನ ಹತ್ರನೂ ದುಡ್ಡು ಇರ್ತಿತ್ತು. ಈಗ ಆ ಥರ ಆಗಿಲ್ಲ. 10,000 ರೂಪಾಯಿ ಪೇಮೆಂಟ್ ಬ್ಯಾಂಕಿಗೆ ಹೋಯ್ತಂದ್ರೆ 200 ರೂಪಾಯಿ ಕಟ್ಟಾಗತ್ತೆ ಅಲ್ವಾ. ಇದಿಷ್ಟು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಿವರ ಮತ್ತು ಸಮೀಕ್ಷೆಯಾಗಿತ್ತು. ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಧನ್ಯವಾದಗಳು.